ಕಾರ್ಯಕರ್ತರಾಗಿ ಭಾಳ ದೀರ್ಘಕಾಲದಿಂದ ದುಡಿದಂಥ ಜಯರಾಮ್ ಅವ್ರಿಗೆ ಟಿಕೆಟ್ಗೆ ಭರವಸೆ ಕೊಟ್ಟು ಕೊನೆಗಳಿಗೆನಲ್ಲಿ ನಿಮ್ಮ ಹತ್ರ ಹಣ ಇಲ್ಲ ಅಂಥೇಳಿ ರಾಮು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ನನಗೆ ಭಾಳ ಬೇಸರ ತಂದಿದೆ ನಮ್ಮ ಪಕ್ಷದಲ್ಲಿ ದುಡಿಮೆಗಿನ್ನ ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ರಾಮವ್ರ ಹತ್ರ ದುಡ್ಡಿದೆ ಅಂಥೇಳಿ ಅವರು ದುಡ್ಡಿರೋರಿಗೆ ಟಿಕೆಟ್ ಕೊಟ್ಟಿದ್ದಾರೆ ದುಡ್ಡಿರೋರಿಗೆ ಈ ಪಕ್ಷದಲ್ಲಿ ಈ ಸಾರಿ ಪದವೀಧರ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಜಲತಾ ಜಲಧಾರಿನಲ್ಲಿ ಯಾರೋ ಮೈಸೂರಿನಲ್ಲಿ ಹೇಳಿದ್ದಾರೆ ಏನು ಜನತಾದಳದ ಫಾರಂ ಕೊಟ್ಟಿದ್ದಾರೆ ಆ ಎರಡೂ ಚುನಾವಣೆಯಲ್ಲಿ ಶ್ರೀಮಾನ್ ಕುಮಾರಸ್ವಾಮಿ ಅವರಿಗೆ ನಾನು ಕೇಳ್ತೇನೆ ಈ ಎರಡೂ ಚುನಾವಣೆಯಲ್ಲಿ ತಮ್ಮ ಪಕ್ಷದ ವರಿಷ್ಠರು ಯಾರಾದರೂ ಕೂಡ ಈ ನಾಲ್ಕು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿ ಅಥವಾ ಒಂದೇ ಒಂದು ಸಭೆಯಲ್ಲಿ ಭಾಗವಹಿಸಿ ನನ್ನ ಪರವಾಗಿ ಮತಯಾಚನೆ ಮಾಡಿರ್ತಕ್ಕಂಥದ್ದನ್ನು ಒಂದೇ ಒಂದು ತುಣುಕನ್ನು ನೀವು ಒಂದೇ ಒಂದು ಸಂದರ್ಭವನ್ನು ನೀವು ನೆನೆಸಿದರೆ ನನಗೆ ಸಮಾಧಾನ ಆಗ್ತದೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಾನು ಜೆ ಡಿ ಎಸ್ ಪಾರ್ಟಿನಲ್ಲಿ ನಾನು ಮುಂದುವರೆದೆ ಕಾರಣ ಈ ನಾಡಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ಒಂದು ಪ್ರಾದೇಶಿಕ ಪಕ್ಷ ಇರಬೇಕು ಅನ್ನುವ ಕೆಲವು ತತ್ವ ಸಿದ್ಧಾಂತಗಳಿಗೆ ಹಿಂದೆಲ್ಲ ನಾಳೆ ನಮ್ಮ ಪಕ್ಷದಲ್ಲಿ ನಾಯಕರು ಬದಲಾವಣೆ ತಂದುಕೊಳ್ತಾರೆ ಸರಿ ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಪಾರ್ಟಿನಲ್ಲೇ ಕೆಲಸ ಮಾಡ್ಕೊಂಡು ಬಂದೆ ನೀವು ಹಣ ಕೊಡಬೇಡಿ ಟಿಕೆಟ್ ಕೊಡಿ ಗೆಲಸು ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದನ್ನು ನಾವು ದೇವೇಗೌಡ ಕುಮಾರಸ್ವಾಮಿಯವರಲ್ಲಿ ಭಾಳವಾಗಿ ವಿನಮ್ರವಾಗಿ ಪ್ರಾರಂಭದಿಂದ ಮನವಿ ಮಾಡಿದೆವು ಪ್ರಾರಂಭದಲ್ಲಿ ನಿಮಗಲ್ಲದೆ ಯಾರಿಗೂ ಟಿಕೆಟ್ ಇಲ್ಲ ಯಾರೋ ಪರಿಚಯ ಇಲ್ಲ ರಾಮು ಯಾರೋ ಕರ್ಕೊಂಡು ಬಂದಿದ್ದಾರೆ ನೀವು ದಯಮಾಡಿ ಮುಂದುವರಿರಿ ನೀವು ಎನ್ರೋಲ್ ಮಾಡಿಸಿ ಅಂತ ಹೇಳ್ದಂಥವ್ರು ಗಳಿಗೆನಲ್ಲಿ ಜಯರಾಮ್ ನಿಮ್ಮ ಹತ್ರ ಹಣ ಇಲ್ಲ ನಿಮಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿದ್ರಲ್ಲ ರಾಮು ಅವ್ರಿಗೆ ಯಾವ ಮಾನದಂಡ ಇಟ್ಕೊಂಡು ಟಿಕೆಟ್ ಕೊಟ್ರಿ ಅಂತಕ್ಕಂಥದ್ದು ಇವತ್ತು ಹಣ ಪದವೀಧರ ಕ್ಷೇತ್ರವನ್ನು ಪಲೂಟ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದ ನಾಯಕರು ಮಾಡಿದ್ದಾರೆ ಇವತ್ತು ಶಿಕ್ಷಕರ ಪದವೀಧರ ಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ಎಂದೂ ಕೂಡ ಕೆಟ್ಟಿಲ್ಲ ನಾನು ಶಾಸನ ಸಭೆಯಲ್ಲೂ ಈ ಮಾತನ್ನು ನಾನು ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದೇನೆ ಇವತ್ತು ಕೋಟಿ ಗಟ್ಟಲೆ ಹಣ ಬೇಕು ಅಂತೇಳಿ ಹಣದ ಹೆಸರು ಹೇಳ್ಕೊಂಡು ಇವತ್ತು ರಾಮು ಅವ್ರಿಗೆ ಟಿಕೆಟ್ ಕೊಟ್ರಲ್ಲ ಒಂದು ದಿನ ಒಂದು ಬಾವುಟ ಹಿಡೀಲಿಲ್ಲ ಪಕ್ಷದ ಕಾರ್ಯಕರ್ತನಾಗಲಿಲ್ಲ ಪಕ್ಷದ ಸದಸ್ಯತ್ವ ಪಡೆದಿಲ್ಲ ನಾವು ಯಾರೋ ಗೊತ್ತಿಲ್ಲ ಅವರು ಅಂತ ನೀವೇ ಹೇಳ್ದಂಥವ್ರು ಪ್ರಾರಂಭದಲ್ಲಿ ನಮಗೆ ಪರಿಚಯ ಇಲ್ಲ ಅಂತ ಹೇಳ್ದಂಥವ್ರಿಗೆ ನೀವು ಟಿಕೆಟ್ ಕೊಟ್ಟರಲ್ಲ ದುಡ್ಡೇ ಮಾನದಂಡನಾ ದುಡಿಮೆ ಮಾನದಂಡ ಇಲ್ವಾ ಹಾಗಾದರೆ ಈ ಪಕ್ಷದಲ್ಲಿ ಮೂವತ್ತು ವರ್ಷ ಜೈರಾಮ್ ಅವರು ಇಷ್ಟೆಲ್ಲ ದುಡಿಮೆ ಮಾಡಿದ್ರಲ್ಲ